ಬಿಎಸ್ವೈ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕಾರಿಪುರಕ್ಕೆ ಭೇಟಿ ನೀಡಿದರು ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಪರಿಸ್ಥಿತಿಯನ್ನು ಅವಲೋಕಿಸಿದರು ಗೃಹ ಸಚಿವರು ಹಾಗೆಯೇ ಸಂಸದ ಬಿವೈ ರಾಘವೇಂದ್ರ ಮತ್ತು ಎಸ್ಪಿ ಜೊತೆಗೂ ಕೂಡ ಸಮಾಲೋಚನೆ ನಡೆಸಿದ್ದಾರೆ ತಪ್ಪು ಮಾಡಿದ ಯಾರನ್ನು ಬಿಡೋದಿಲ್ಲ ಶಿಕಾರಿಪುರದ ಘಟನೆ ಅತ್ಯಂತ ದುರದೃಷ್ಟಕರ ತಪ್ಪು ತಿಳುವಳಿಕೆ ಮತ್ತು ಪ್ರಚೋದನೆಯಿಂದ ಈ ಘಟನೆ ನಡೆದಿದೆ ಉದ್ದೇಶಪೂರ್ವಕವಾಗಿ ಈ ದಾಳಿ ನಡೆದಿದೆ ಪೊಲೀಸರ ತನಿಖೆಯಿಂದ ಎಲ್ಲ ಹೊರಗೆ ಬರುತ್ತೆ ತಪ್ಪು ಮಾಡಿದ ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅದರ ಜೊತೆಗೆ ಈ ಘಟನೆ ನಡೆಯಬಾರದಿತ್ತು ನಡೆದಿದ್ದು ಬಹಳ ದುರದೃಷ್ಟಕರ ಸಂಗತಿ ಅಜ್ಞಾನದಿಂದ ಒಂದು ತಪ್ಪು ತಿಳುವಳಿಕೆಯಿಂದ ಮತ್ತು ಪ್ರಚೋದನೆಯಿಂದ ಈ ಘಟನೆ ನಡೆದಿದೆ ಅಂದ್ರೆ ಇಂಟೆನ್ಷನಲಿ ಈ ದಾಳಿ ನಡೆಸಲಾಗಿದೆ ಪೊಲೀಸರ ಇನ್ವೆಸ್ಟಿಗೇಷನ್ ಇಂದ ಖಂಡಿತವಾಗ್ಲೂ ಎಲ್ಲ ಹೊರಗೆ ಬರುತ್ತೆ ಸತ್ಯ ಗೊತ್ತಾಗುತ್ತೆ ಅನ್ನೋದು ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅವರ ಹೇಳಿಕೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶಿಕಾರಿಪುರದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ನೋಡಿ ನೋಡಿ ಇದ್ದಕ್ಕಿದ್ದಾಗೆ ಈ ಒಂದು ಅಮಾಯಕ ಜನ ಅವರು ಏನೋ ಮಾಡ್ತಾರೆ ಅಂತ ಹೇಳಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೇ ಜನ ಇದರಲ್ಲಿ ಪೊಲಿಟಿಕಲ್ ಇಂಟೆನ್ಷನ್ ಕೂಡ ಇದ್ದಾಗೆ ನನಗೆ ಮಾಹಿತಿ ಇದೆ ನೋಡಬೇಕು ಅದು ಇನ್ನೂ ಎನ್ಕ್ವೈರಿಗಳು ಆಗ್ತಾ ಇದೆ ಇದರ ಹಿಂದಕ್ಕೆ ಚುನಾವಣೆಯಲ್ಲಿ ಇದರ ಬೆಳೆ ಬೇಯಿಸಿಕೊಳ್ಳಲಿಕ್ಕೂ ಕೂಡ ಕೆಲವು ಪಕ್ಷದವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು 4-5 ಕೇಸ್ ಹಿಂದೆ ಇದ್ದಂಥವರು ಕೂಡ ಇದ್ದಾರೆ ಇದರಲ್ಲಿ ಈ ರೀತಿ ಅವರು ಬಂದು ಜನ ಅಮಾಯಕ ಜನರನ್ನ ಪ್ರಚೋದನೆ ಮಾಡಿ ಬಂದು ತಹಸೀಲ್ದಾರಿಗೆ ಮನವಿ ಕೊಡಲಿಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಶಾಂತವಾಗಿ ಅದರಲ್ಲಿ ಏನೂ ತೊಂದರೆ ಇಲ್ಲ ಪ್ರಚೋದನೆ ಮಾಡಿ ಪೊಲೀಸರ ಮೇಲೆ ಕಲ್ಲು ಹೊಡೆಯೋದು ಯಡಿಯೂರಪ್ಪ ಮನೆ ಮೇಲೆ ಹೋಗಿ ನುಗ್ಗೋದು ಕಲ್ಲು ಹೊಡೆಯೋದು ಇದು ಅರ್ಥ ಇಲ್ಲ ಹಾಗಾಗಿ ಪೊಲೀಸರ ಎನ್ಕ್ವೈರಿಯಿಂದ ಯಾರ್ಯಾರು ಇದ್ದಾರೆ ಅದರ ಹಿಂದಕ್ಕೆ ಅವ್ರ ಹಿಂದಕ್ಕೆ ಇರುವಂತಹ ರಾಜಕಾರಣ ಏನು ಅನ್ನುವಂಥದ್ದು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗಾಗಲೇ ಎಲ್ಲರೂ ಕೂಡ ಸಮಾಧಾನದಿಂದ ಇರಬೇಕು ಗೋವಾ ಮೋಹನ್ ಕೃಷ್ಣ ಶಿವಮೊಗ್ಗ ಪ್ರತಿನಿಧಿ ನನ್ನ ಸಹೋದ್ಯೋಗಿಯ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಮೋಹನ್ ಒಳ ಮೀಸಲಾತಿಯ ನಿರ್ಧಾರದ ವಿರುದ್ಧ ಸಿಡಿದಂತಹ ಪ್ರತಿಭಟನಾಕಾರರು ಇಲ್ಲಿ ಏಕಾಏಕಿಯಾಗಿ ಪ್ರತಿಭಟನೆ ಮಾಡ್ತಾರೆ ಬಿಎಸ್ವೈ ನಿವಾಸದ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ ಇದು ತಪ್ಪು ತಿಳುವಳಿಕೆಯ ಅಥವಾ ಇಂಟೆನ್ಷನಲ್ ಗಲಾಟೆಯ ಅಥವಾ ಇದರ ಹಿಂದೆ ಇರುವಂಥವ್ರು ಯಾರು ಕುಮ್ಮ ಕೊಡ್ತಾ ಇರೋರು ಯಾರು ಯಾಕೆ ಈ ಘಟನೆ ನಡೀತು ಅನ್ನೋದು ಒಂದು ಪ್ರಶ್ನೆ ಇನ್ನು ಈಗ ಆರೋಗ್ಯ ಜ್ಞಾನೇಂದ್ರ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಗಮನಿಸೋದಾದರೆ ತಪ್ಪು ಮಾಡಿದವರು ಯಾರನ್ನೂ ಕೂಡ ನಾವು ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ ವಾಟ್ ಈಸ್ ಅ ಸ್ಟೇಟಸ್ ಈಗ ಸದ್ಯಕ್ಕೆ ಆ ವಿಚಾರಣೆ ಪರಿಶೀಲನೆ ಯಾವ ಹಂತವನ್ನು ತಲುಪಿದೆ ಶಿಕಾರಿಪುರದಲ್ಲಿ ನಡೆದಂತಹ ಒಂದು ಅಹಿತಕರ ಘಟನೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರ ನಿವಾಸದ ಮೇಲೆ ಒಂದು ಕಲ್ಲು ದಾಳಿಗಳನ್ನ ನಡೆಸಲಾಗಿರುವಂತದ್ದು ಜೊತೆಗೆ ಅವರು ಕೊಟ್ಟಂತಹ ಅವರ ಏನು ಬರ್ತಡೆಗೆ ಕೊಟ್ಟಂತಹ ಸೀರೆ ಮತ್ತು ಬಳೆಗಳನ್ನ ಅಲ್ಲಿ ತೂರಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಪೂರ್ಣವಾಗಿ ತನಿಖೆ ನಡೆಸಲಾಗ್ತಾ ಇದೆ ಶಿಕಾರಿಪುರ ಪೊಲೀಸರ ಜೊತೆಗೆ ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂತಹ ಮಿಥುನ್ ಕುಮಾರ್ ಕೂಡ ಅಲ್ಲಿದ್ದು ಏನು ಸಂಪೂರ್ಣವಾಗಿ ಅವಲೋಕನವನ್ನು ಮಾಡ್ತಿದ್ದಾರೆ ಈ ಗೃಹ ಮಂತ್ರಿ ಆರೋಗ್ಯ ಜ್ಞಾನೇಂದ್ರ ಕೂಡ ಇವತ್ತು ಭೇಟಿ ನೀಡಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಜೊತೆಗೆ ಅವಲೋಕನ ಮಾಡಿ ಚರ್ಚಿಸಿ ಈ ಒಂದು ಏನು ಶಿಕಾರಿಪುರದಲ್ಲಿ ಏನು ಗಲಾಟೆ ನಡೆದಿದೆ ಪ್ರಮುಖ ಕಾರಣಗಳೇನು ಯಾರ್ಯಾರು ಇದರ ಹಿಂದೆ ಭಾಗವಹಿಸಿದ್ರು ಕಾಂಗ್ರೆಸ್ನವರು ಭಾಗವಹಿಸಿದ್ರು ಎಂಬ ಅನುಮಾನ ಇದೀಗ ವ್ಯಕ್ತವಾಗಿರ್ತಿರುವಂತದ್ದು ಎಂದು ಈ ಆರೋಗ್ಯ ಜ್ಞಾನೇಂದ್ರ ಅವರು ಹೇಳ್ತಾ ಇರುವಂತದ್ದು ಒಂದ್ ಕಡೆ ಮತ್ತೊಂದು ಕಡೆ ಈ ಜೆ ಡಿ ಎಸ್ ನ ಕೆಲವು ಏನು ಕಾರ್ಯಕರ್ತರು ಕೂಡ ಇದ್ದಾರೆ ಎಂಬುದ ಒಂದು ಏನು ವೈರಲ್ ಆಗಿದೆ ಫೋಟೋಗಳು ಅವು ಕೂಡ ಬಿಡುಗಡೆ ಆಗಿರುವಂತದ್ದು ಈ ಎಲ್ಲವೂ ಗಮನಿಸೋದಾದ್ರೆ ಎಲ್ಲೋ ಒಂದ್ ಕಡೆ ಬಿ ಎಸ್ ಯಡಿಯೂರಪ್ಪನವರ ನಿವಾಸದ ಮೇಲೆ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲೋ ಪಿತೂರಿ ನಡೆದಿದೆ ಒಂದು ಹಿಂದೆನೆ ಎಲ್ಲ ಪ್ಲಾನಡ್ ಮಾಡ್ಕೊಂಡಿದ್ರು ಎನ್ನುವಂತಹ ಅನುಮಾನ ಇದೀಗ ಬರ್ತಾರಂತದ್ದು ಈ ಸಂಬಂಧ ಹಲವರನ್ನ 15 ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ 3 ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಏನು ಪೊಲೀಸರ ಮೇಲೆ ಹಲ್ಲೆ ಆಗಿತ್ತು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿತ್ತು ಈ ಸಂದರ್ಭದಲ್ಲಿ ಗಾಯಗೊಂಡ ಪೊಲೀಸರನ್ನ ಏನು ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿದ್ದಾರೆ ಅವರು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಇವಲ್ಲಿ ಎಲ್ಲ ಒಟ್ಟ ಸಮಗ್ರವಾಗಿ ನೋಡೋದಾದ್ರೆ ನಿನ್ನೆ ನಡೆದಂತಹ ಏನು ಒಂದು ತಂಡ ಏನು ತಾಲೂಕು ಕಚೇರಿಗೆ ಹೋಗಿ ಮನವಿ ಕೊಡ್ಲಿಕ್ಕೆ ಹೋಗುತ್ತೆ ಮತ್ತೊಂದು ತಂಡ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ವಿತ್ ಏನ್ ಅವರು ಕೊಟ್ಟಂತ ಸೀರೆಗಳನ್ನ ಹಿಡಿದುಕೊಂಡು ಬರ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಪ್ಲಾನೆಡ್ ಅಂತಾನೆ ಹೇಳ್ಬೋದು ರಾಘವೇಶ್ವರಿ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ